ಗೆಳೆಯರೇ, ಈಗ ನಾವು ಪರಿಚಯ ಮಾಡಿಸೋಕೆ ಹೊರಟಿರುವ ದೇವಾಲಯ ಅಮ್ಮ ಶಕ್ತಿ ಶ್ರೀ ಕ್ಷೇತ್ರ ಕಂಬಳಿಪುರ ಕಾಟೇರಮ್ಮ ದೇವಿ ಶಕ್ತಿಪೀಠ, ಹೊಸಪೇಟೆ ತಾಲೂಕಿನ ಕಂಬಳಿಪುರ ಕೆಂಪುಪುರ ಗ್ರಾಮ. ಈ ಕ್ಷೇತ್ರವು ಬೆಂಗಳೂರು ನಗರದಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ಸ್ನೇಹಿತರೆ, ನಿಮಗೆ ನಿಮ್ಮ ಜೀವನದಲ್ಲಿ ಹಿಂದೂ ಪುರಾಣಗಳಲ್ಲಿ ಹಿಂದೂ ದೇವತೆಗಳ ಪವಾಡದ ಬಗ್ಗೆ ಸಾಕಷ್ಟು ಪುರಾವೆ ಉದಾಹರಣೆಗಳನ್ನು ಕೇಳಿರ್ತೀರಿ. ಅಂಥದ್ದೇ ಒಂದು ಊಹೆ ಮಾಡೋಕೆ ಸಾಧ್ಯವಾಗದ ವಿಸ್ಮಯ ಒಂದು ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ವರ್ಷಗಳ ಹಿಂದೆ ಹಳೆಯದಾದ ಇಲ್ಲಿನ ಆಲದ ಮರಕ್ಕೆ ಪೂಜೆಯನ್ನ ಸಲ್ಲಿಸಿ ಹರಕೆಯನ್ನ ಕಟ್ಟಿ ಈ ಮರದ ಸುತ್ತ ಸುತ್ತಿದ್ರೆ ಅವರಲ್ಲಿ ಇರುವ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿನ ಭಕ್ತಾದಿಗಳು. ನಮ್ಮ ಮಂಡ್ಯದಿಂದ ಬಂದೆ ಅದು ಮಮತಾ ಅಂದ್ಬಿಟ್ಟು ತುಂಬ ತೊಂದರೆಯಲ್ಲಿದ್ದೆ. ಈ ಅಡ್ರೆಸ್ ಬಂದಾಗ ಮಲ್ಕೊಂಡು ಅಳ್ತಾ ಇರುವಾಗ ನನಗೆ ಈ ಅಡ್ರೆಸ್ ಗೊತ್ತಾಯಿತು. ಒಂದು ಸರಿ ಈ ದೇವಸ್ಥಾನಕ್ಕೆ ನಾವು ಭೇಟಿ ಕೊಡಬೇಕು ಅಂದ್ಕೊಂಡಾಗ ಇಡೀ ಫ್ಯಾಮಿಲಿಲಿಗೆ ಬಂದ್ವಿ. ನನಗೆ ನಡೆಯೋದಕ್ಕೆ ಆಗ್ತಿರಲಿಲ್ಲ, ಶಕ್ತಿನೇ ಇರಲಿಲ್ಲ. ಏನಂದರೆ ಆರೋಗ್ಯ ಚೆನ್ನಾಗಿದೆ, ಆರೋಗ್ಯ ಯಾವುದೋ ತಪ್ಪು ಮಾಡ್ದೇ ತಪ್ಪಕ್ಕೆ ತಗ್ಲಾಕೊಂಡೆ, ತಪ್ಪೇ ಮಾಡಿಲ್ಲ, ಅಪರಾಧಿ ಸ್ಥಾನದಲ್ಲಿ ತಗ್ಲಾಕೊಂಡೆ. ತುಂಬ ಅಳ್ತಾ ಮಲಗಿದ್ದೆ. ಇಲ್ಲಿಗೆ ಬಂದು ದೇವಿ ಸ್ಥಾನದಲ್ಲಿ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ದೆ. 108 ಬಾರಿ ಪ್ರದಕ್ಷಿಣೆ ನನ್ನ ಕೆಲ ಹಾಕ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಪ್ರದಕ್ಷಿಣೆ ಮಾಡಿದೆ, ನನಗೆ ಶಕ್ತಿ ಬಂತು. ಶಕ್ತಿ ಬಂತು ಅನ್ನೋಕ್ಕಿಂತ ಹೆಚ್ಚಾಗಿ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತುಳಿತಿತ್ತು. ಆಗ ನಮಗೆ ಧೈರ್ಯ ತುಂಬಿದ್ದು ಈ ತಾಯಿ ಕಾಟೇರಮ್ಮ ಚಾಮುಂಡೇಶ್ವರಿ. ನಾನು ಚಾಮುಂಡೇಶ್ವರಿ ಭಕ್ತೆ. ಮೈಸೂರಿಗೆ ನಾನು ವಾರಕ್ಕೆ ಒಂದು ಬಾರಿ ತಪ್ಪು ತಿಂಗ್ಳಿಗೆ ಒಂದು ಬಾರಿ ಹೋಗ್ತಾ ಇರ್ತೀನಿ. ಬಟ್ ಇದು ತಾಯಿ ಚಾಮುಂಡೇ, ನಾಮ ಹಲವು ದೇವಿ ಒಬ್ಬಳೆ ಚಾಮುಂಡೇಶ್ವರಿ. ಸರ್, ನನಗೆ ನಾನು ಅಂದ್ಕೊಂಡಿದ್ದು ಸಕ್ಸಸ್ ಆಗಿದೆ. ನಾನು ಅಪರಾಧಿಯಾಗಿದ್ದಳು, ಇವಾಗ ನಾನೇನು ಅಂತ ಸತ್ಯ ಹೊರ ಬಂದಿದೆ. ತುಂಬ ನಾನು ದೇವ್ರನ್ನ ನಂಬ್ತೀನಿ, ತುಂಬ ದೇವ್ರ ಬಗ್ಗೆ ತುಂಬ ಗೌರವ ಇಟ್ಟಿದ್ದೀನಿ. ಆದರೆ ನಂಬಿ ತುಂಬ ಮೋಸ ಹೋಗಿದ್ದೀನಿ. ಈಗ ನಾನು ತಿಳ್ಕೊಂಡಿರೋದು ನಂಬಬಾರ್ದು ಅನ್ನೋದು ಒಂದೇ ನನ್ನ ಕಾನ್ಸೆಪ್ಟು. ಪರ್ಸ್ನಲ್ ವಿಚಾರ ಹೇಳೋಕ್ಕಾಗಲ್ಲ. ಆದರೆ ದೇವಿನ ನಂಬಿದ್ರೆ, ನಾವು ಪ್ರಾಮಾಣಿಕತೆಯಿಂದ ಇದ್ದರೆ ಈ ದೇವಿ ನಮ್ಮನ್ನ ಕೈ ಬಿಡಲ್ಲ. ಸರ್, ಈ ಮರದಲ್ಲಿ ತಾಯಿ ಕಾಟೇರಮ್ಮ ತಾಯಿ ನೆಲೆಸಿದ್ದಾಳೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಈ ದೇವಿಯನ್ನ ನಂಬಿ ಬಂದವರಿಗೆ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. ಏನೋ ನಾವು ಅನ್ಕೊಂಡಿರೋ ಕೆಲಸ ಆಗೋ ತನಕ ಮಾಡಬೇಕು. ನಮ್ದೇನೋ ಪರ್ಸ್ನಲ್ ಏನೋ ಇದ್ದು ಸರ್, ಒಂದು ಸ್ವಲ್ಪ ಅಮೌಂಟ್ ಬರಬೇಕಾಗಿತ್ತು, ಕೈ ಕಟ್ಬಿಟ್ಟು ಹೋದ್ಮೇಲೆ ಆಯಿತು, ರಿಜಿಸ್ಟ್ರೇಷನ್ ಆಯಿತು. ಅರ್ಧ ಅಮೌಂಟ್ ಬಂತು, ಇನ್ನೂ ಅರ್ಧ ಅಮೌಂಟ್ ಬರೋ ಇನ್ನೂ ಬಂದಿಲ್ಲ, ಅರ್ಧ ಅಮೌಂಟು ಬಂದಿದೆ. ಅದೊಂದು ನಂಬಿಕೆ. ಅದೊಂದು ಸ್ವಲ್ಪ ಜಮೀನು ಕೇಸ್, ಸ್ವಲ್ಪ ಜಮೀನ್ದು ಕೇಸ್ಗಳು ಸ್ವಲ್ಪ ಇತ್ತು, ಅದೆಲ್ಲ ಒಂದು ಸಾಲ್ವ್ ಆಗ್ತಾ ಇದೆ. ಸರ್, ಇಲ್ಲಿ ತಾಯಿಗೆ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಸಂಜೆ 12 ಗಂಟೆಗೆ ಇಲ್ಲಿ ಬಲಿಹರಣ ಕೊಡ್ತೀರಿ, ಬಲಿ ಕೊಡ್ತೀರಿ. ಈ ಬಲಿ ಕೊಡೋ ಟೈಮಲ್ಲಿ ಕ್ಷೇತ್ರದಲ್ಲಿ ನಮ್ಮನ್ನು ಅವರ ಸೇವೆಗಂತಲೇ ನೇಮಿಸ್ಕೊಂಡಿರ್ತಾರೆ ಅವರು. ಆ ಟೈಮಲ್ಲಿ ನಾವು ಸಿಗಿಲ್ಲ ಅಂದರೂ ಸಹಿತ, ನಾವೆಲ್ಲಿದ್ದರೂ ಸಹಿತ ಅಲ್ಲಿಗೆ ಮೆರವಣಿಗೆ, ಇಲ್ಲಿ ಉತ್ಸವ ವಿಗ್ರಹ ಏನಿರ್ತದೋ ಅದು ಅಲ್ಲಿಗೆ ಹುಡ್ಕೊಂಡು ಬರ್ತದೆ. ನಾನೆಲ್ಲನೇ ಇರಬಹುದು, ಅಲ್ಲಿಗೆ ಬಂದು ಹುಡ್ಕೊಂಡ್ಬರ್ತದೆ ವಿಗ್ರಹ. ನಾನು ಅಲ್ಲಿ ಹೋಗಿ ತಾಯಿಗೆ ಅಲ್ಲಿ ಪೂಜೆ ಮಾಡಿ ಆ ಒಂದು ಬಲಿ ಒಂದು ಇದಕ್ಕೆ ಪೂಜೆ ಮಾಡೋ ತನಕ ಬಲಿ ಸ್ವೀಕರಿಸಲ್ಲ ತಾಯಿ. ಅಂಥ ಒಂದು ಅದ್ಭುತವಾದಂಥ ಪವರ್ಫುಲ್ ಆದಂಥ ಒಂದು ಕ್ಷೇತ್ರ ಇದು. ಇಲ್ಲಿ ಅಮ್ಮನಿಗೆ 9 ಪೂರ್ಣಫಲ ಸಲ್ಲಿಸ್ತೀರಿ. ಈ 9 ಪೂರ್ಣಫಲ ಅವ್ರಿಗಿರೋಂಥ ಎಲ್ಲ ಥರದ ಕರ್ಮಗಳಿಗೂ ಒಂದು ಸ್ಫುಲಿಸ್ತ. ಸರ್, ಸುಮಾರು ಮರ 350-400 ವರ್ಷದ ಇತಿಹಾಸ. ಆ ಹಾಲದ ಮರಕ್ಕೆ ಕಟ್ಟಿರೋಂಥ ಹರಕೆಗಳೇನೆಂದರೆ, ನಮಗೆ ಎಂಥದೇ ಒಂದು ಆರೋಗ್ಯ ಸಮಸ್ಯೆಗಳಿರ್ತಾವಲ್ಲ, ನಮ್ಮ ಕಷ್ಟಗಳಿರ್ತಾವೆ ಮನುಷ್ಯನಿಗೆ, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಕುಟುಂಬ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ವ್ಯವಹಾರ ಸಮಸ್ಯೆ ಆಗಿರ್ಬೋದು, ಒಂದಲ್ಲ ನಮಗೆ ಏನು ಸಮಸ್ಯೆ ಇರ್ತದೋ ಆ ಸಮಸ್ಯೆನ ನಾವು ಮನಸ್ಸಲ್ಲಿ ತಿಳ್ಕೊಂಡು ಒಂದೊಂದು ಸಮಸ್ಯೆಗೆ ಒಂದೊಂದು ಮಂತ್ರ ಇರ್ತದೆ, ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ಇಷ್ಟಿಷ್ಟು ಪ್ರದಕ್ಷಿಣೆ ಅಂತಿರ್ತದೆ. ಅಷ್ಟು ಪ್ರದಕ್ಷಿಣೆ ಯಾರು ಮಾಡ್ತಾರೋ ಅವ್ರಿಗಿರೋಂಥ ಆ ಒಂದು
ದೋಷಗಳು ಕಷ್ಟಗಳು ಪರಿಹಾರ ಆಗಿ ತಾಯಿ ಅನುಗ್ರಹ ಆಗುತ್ತೆ. ಶಾಶ್ವತವಾಗಿ ನಮಗೆ ಆ ಮಹಾಲಕ್ಷ್ಮಿ ಒಂದು ಅನುಗ್ರಹ ಸಿಗುತ್ತೆ. 9 ವಾರ ಅಂದರೆ 9 ಪೂರ್ಣಫಲ ಕಟ್ಟಬೇಕು ಅನ್ನೋದು. ತಾಯಿಗೆ 9 ಪೂರ್ಣಫಲ ಯಾರು ಭಕ್ತಿಯಿಂದ ಸಲ್ಲಿಸಿದ್ರೆ ಅವ್ರ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದು ರೂಢಿ. ಇಲ್ಲಿ ತಾಯಿಗೆ ಅತಿ ಇಷ್ಟವಾದಂಥದ್ದು ಬಲಿ. ಇಲ್ಲಿ ಬಲಿ ಕೊಡ್ತೀರಿ. ನಾನು ಆವಾಗ ನಿಮ್ಗೆ ಹೇಳಿದೆ, ರಾತ್ರಿ 12 ಗಂಟೆಗೆ ಪ್ರತಿ ಅಮಾವಾಸ್ಯ ದಿನ ನೈಟ್ 12 ಗಂಟೆಗೆ ಇಲ್ಲಿ ಬಲಿ ನಡೀತದೆ. ಆ ಬಲಿ ಕೊಡೋಂಥ ಟೈಮಲ್ಲಿ ನಾವು ಅಲ್ಲಿ ಇಲ್ದಿದ್ರೆ ನಾವು ಎಲ್ಲಿದ್ರೆ ಅಲ್ಲಿ ಹುಡ್ಕೊಂಬರ್ತದೆ ತಾಯಿ ಅಂತ. ಅಷ್ಟು ಒಂದು ಪವರ್ಫುಲ್. 12 ಗಂಟೆಗೆ ಬಲಿ ಕೊಡಲೇಬೇಕು. ಹೌದು, ಶಕ್ತಿ ಗಣಪತಿ ಅಯ್ಯಪ್ಪ, ಶಕ್ತಿ ಗಣಪತಿ ಕ್ಷೇತ್ರಕ್ಕೆ ಪ್ರಧಾನ ದೇವರವರು. ಅವರು ಪೂಜೆ ನಂತರನೇ ಎಲ್ರಿಗೂ ಪೂಜೆ ನಡೆಯುವಂಥದ್ದು. ಇಲ್ಲಿ ಶಕ್ತಿ ಗಣಪತಿ, ಆಲದ ಮರ ಕೆಳಗಡೆ ಉಗ್ರಕಾಳಿ, ಮುನೀಶ್ವರ, ನವದುರ್ಗೀಯರು, ಇಲ್ಲಿ ಕಾಟೇರಮ್ಮ, ಕಾಟೇರಮ್ಮನ ಪಕ್ಕದಲ್ಲಿ ಮಹಾಕಾಳಿ, ಕಾಟೇರಮ್ಮನ ಬಲಭಾಗದಲ್ಲಿ ಇವಾಗ ಮಹಾಪ್ರತ್ಯಂಗಿರಾದೇವಿ ಬಹಮ್ಮ. ಅದು ಅದ್ಭುತ. ಅದು 252 ಅಡಿ ವಿಗ್ರಹ ಅಂದರೆ ಅದ್ಭುತ. ಅದು ಕಾಮಗಾರಿ ಕೆಲಸ ಚಾಲುವಾಗೈತೆ. ಸುಮಾರು 252 ಅಡಿ. ಇಡೀ ನಮ್ಮ ವಿಶ್ವನೇ ನಮ್ಮ ಕರ್ನಾಟಕನ ಕೊಂಡಾಡಬೇಕು, ಕರ್ನಾಟಕದ ಕಡೆ ತಿರುಗಿ ನೋಡಬೇಕು ಅಂತ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರವಾಗಿ ರೂಪುಗೊಳ್ತಾ ಐತೆ. ಈ ಒಂದು ಮಹತ್ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಸಹಿತ ಕೈ ಜೋಡಿಸ್ಬೇಕು, ತಾಯಿ ಒಂದು ಅನುಗ್ರಹ ಪಡಿಬೇಕು, ಆ ತಾಯಿ ಆಶೀರ್ವಾದ ನಮಗೆ ಸಿಗಬೇಕು ಅಂತೇಳಿ ಮಾಡಬೇಕು. ಪ್ರತಿಯೊಬ್ಬರನ್ನು ನಾನು ಕೇಳ್ಕೊಳ್ತೀನಿ. ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ಯಾರು ಶ್ರದ್ಧೆ, ನಿಷ್ಠೆ, ಭಕ್ತಿ, ನಂಬಿಕೆಯಿಂದ ಯಾರು ಕ್ಷೇತ್ರಕ್ಕೆ ಬಂದು ತಾಯಿ ಸೇವೆ ಮಾಡ್ತಾರೋ ಅವರಿಗೆ ಫಲ ಖಂಡಿತವಾಗಿ ಸಿಗುತ್ತೆ ಸರ್. ಯಾರು ನಾನು ಪರೀಕ್ಷೆ ಮಾಡಬೇಕು, ಅಲ್ಲೇನೋ ಒಂದು ಕಾಯಿ ಕೊಡ್ತಾರೆ ಕಟ್ತೀನಿ, ಅಲ್ಲಿ ಫಲ ಆಗಿಲ್ಲ, ಒಂದು ಸಾರಿ ಕಟ್ಟಿದ್ರೆ ನಂಗೆ ಆಗಿಲ್ಲ, ಅವೆಲ್ಲ ನಡೆಯಲ್ಲ. ತಾಯಿ ನಾವು ಅಂಗಲಾಚಬೇಕು. ನಾವು ಅಂಗಲಾಚಿ ಕೈ ಚಾಚಿ ಬೇಡಿದ್ರೇ ತಾಯಿ ಫಲ ಆಶೀರ್ವಾದ ಮಾಡೋದು. ನಾನೇನೋ ಒಂದು ಕಾಯಿ ಕಟ್ತೀನಿ ಕೊಡು ಫಲ ಅಂದರೆ ಕೊಡಲ್ಲ. ತಾಯಿ ಪಾದಕ್ಕೆ ಬೀಳ್ಬೇಕು, ನಾವು ಅವಳು ಮನಸ್ಸು ಕರಗಬೇಕು, ಹಾಗೇ ನಮಗೆ ಫಲ ಸಿಗೋದು. ಪ್ರತಿಯೊಬ್ಬರೂ ಸಹಿತ ಈ ಒಂದು ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ. ನಿಮ್ಮ ಮನಸ್ಸಿಗೆ ಈ ಕ್ಷೇತ್ರದಲ್ಲಿ ನಮಗೆ ಕಷ್ಟ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದ್ದರೆ ಮತ್ತೆ ಇನ್ನೊಂದು ವಾರ, ಇನ್ನೆಷ್ಟು 9 ವಾರ ಕಾಯಿ ಕಟ್ಟಿ. ಪ್ರತಿಯೊಬ್ಬರಿಗೂ ನಾನು ಕೇಳೋಂಥದ್ದು ಅದೇ ರೀತಿ ಇಲ್ಲಿ ಮಾಡೋಂಥ ಒಂದು ಮಹತ್ ಕಾರ್ಯಕ್ಕೆ ನಿಮ್ಮ ಕಡೆಯಿಂದ ನಿಮ್ಮ ಶಕ್ತಿಯಾನುಸಾರ ಸಹಾಯ ಮಾಡಿ, ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗಿರಾಗಿ.